ಸಂಗಣ್ಣ ಸಂಗಣ್ಣ ಕರಡಿ ಅವ್ರ ಜೊತೆಗೆ ನಂದು ಮಾತುಕತೆ ಆಗಿದೆ. ಅವ್ರು ಹೇಳೋ ಪ್ರಕಾರ ಅವ್ರು BJP ಪಾರ್ಟಿ ಬಿಟ್ಟು ಎಲ್ಲಿ ಹೋಗಲ್ಲ, ಯಾವುದು ರೆಬಲ್ ಇತ್ಯಾದಿ ಸ್ಪರ್ಧೆ ಮಾಡಲ್ಲ. ನನಗೆ ಅವ್ರ ಮಾತುಕತೆ ಮಾಡಿದ್ದಾರೆ. ಅವರು ಒಟ್ಟಾರೆ ತಮ್ಮ ಬೆಂಬಲಿಗರ ಜೊತೆಗೆ ಒಂದು ಸಭೆ ಮಾಡ್ತೇನೆ ಅಷ್ಟೇ, ಇನ್ನೇನು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಮಧುಸ್ವಾಮಿ ಜೊತೆಗೆ ನನ್ನ ಮನೆ ಯಡಿಯೂರಪ್ಪನವರೇ ಮಾತನಾಡ್ತಾ ಇದ್ದಾರೆ, ಮತ್ತು ಉಳಿದವ್ರದ್ದು ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಮಾತಾಡಿದ್ದೆ, ಅಂತಿಮವಾಗಿ ಒಂದು ಪರಿಹಾರ ಅದಕ್ಕೆ ಸಿಗ್ತದೆ ನನ್ನ ನಂಬಿಕೆ. ನೋಡಿ, ನನ್ನ ಪ್ರಕಾರ ಶೆಟ್ಟರ್ದೇ ಅಲ್ಲಿ ಮುಂಚೂಣಿಯಲ್ಲಿ ಹೆಸರಿದೆ, ಮತ್ತು ಈ ರೀತಿಯಾದಂಥ ಕೆಲವು ಘಟನೆಗಳು, ಆಸ್ಪಿರೆಂಟ್ಸು ಇವೆಲ್ಲ ಏನೋ ವಿಷಯ ಇದ್ರು ಅವೆಲ್ಲ ಸೆಟ್ಲ್ ಆಗ್ತಾವೆ ನಂಗೆ.